ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ನಿಯೋಗ. ಈ ನಿಯೋಗದಲ್ಲಿ ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ ರಾಜ್ಯಾಧ್ಯಕ್ಷನಾಗಿದ್ದೀನಿ. ನನ್ನ ಜೊತೆಯಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪಿಳ್ಳರಾಜು ಬೋಸಪ್ಪ ಅವರಿದ್ದಾರೆ. ಹಾಗೇನೆ ರಾಜ್ಯಪಾಲರಿಗೆ ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ, ಆದರೆ ಮತ್ತೊಂದು ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ SC ST ಜನಾಂಗಗಳಿಗೆ ಜ್ವಲಂತವಾಗಿ ಕಾಡ್ತಾ ಇರತಕ್ಕಂಥ 6 ಸಮಸ್ಯೆಗಳ ಬಗ್ಗೆ ಅವರ ಗಮನವನ್ನು ಸೆಳೆದಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿ ಮಂಡಲ ಇರಲಿ, ಮುಖ್ಯಮಂತ್ರಿಗಳಿರಲಿ, ರಾಜ್ಯಪಾಲರಿಗೆ ತಂದಿರತಕ್ಕಂಥ ಈ ಸಮಸ್ಯೆಗಳನ್ನು ಆ ಸರ್ಕಾರ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಈ ಮೂಲಕ ಒತ್ತಾಯ ಮಾಡಿದ್ದೀವಿ. ಮೊದಲನೇದು, ಈ ರಾಜ್ಯದಲ್ಲಿ 10,000 ಜನ ಗ್ರಾಮ ಸಹಾಯಕರಿದ್ದಾರೆ, SC ST ಜನಾಂಗ ಸೇರಿರ್ತಕ್ಕಂಥವ್ರು. ಆ 10,000 ಜನರನ್ನು ಕೂಡ ಕಾಯಂಗೊಳಿಸ್ತಕ್ಕಂಥ ಒಂದು ನಿರ್ದೇಶನವನ್ನು ರಾಜ್ಯ ಸರ್ಕಾರಕ್ಕೆ ಕೊಡಬೇಕು ಮಾನ್ಯ ರಾಜ್ಯಪಾಲರು. ಅದನ್ನು ಭಾಳ ಸಂಯಮದಿಂದ ರಾಜ್ಯಪಾಲರು ಆಲಿಸಿದ್ದಾರೆ ಅನ್ನೋ ಸಮಸ್ಯೆನ. ರಾಜ್ಯ ಸರ್ಕಾರಕ್ಕೆ ಅದನ್ನು ಕಳಿಸ್ಕೊಟ್ಟು ಅದನ್ನು ಮಾಡೋದಕ್ಕೆ ಸಹಮತ ಕೊಟ್ಟಿದ್ದಾರೆ. ಹಾಗೆಯೇ PTCL ಕಾಯ್ದೆಗೆ ಸಮಗ್ರ ತಿದ್ದುಪಡಿ ತರ್ತಕ್ಕಂಥ ಭಾಳ ಮಹತ್ವವಾದಂಥ ಕಾಯ್ದೆ ಅದು. ನಮಗೆಲ್ಲ ಗೊತ್ತಿದೆ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ರಾಜ್ಯದ ಎಲ್ಲ ದಲಿತ ಸಂಘಟನೆಗಳು ಒಟ್ಟಿಗೆ ಸೇರಿ ರಾಜ್ಯ ಸರ್ಕಾರದ ವಿರುದ್ಧ 2017 ಹೋರಾಟ ಮಾಡ್ತಾ ಇದೆ. ಭೂ ಪರಭಾರ ನಿಷೇಧ ಕಾಯ್ದೆಗೆ ಸಮಗ್ರ ತಿದ್ದುಪಡಿ ತಂದು ದಲಿತರ ಜಮೀನುಗಳನ್ನು ಉಳಿಸ್ಕೊಡ್ಬೇಕು, ರಕ್ಷಿಸಬೇಕು, ಅವರ ಭೂ ಹಕ್ಕನ್ನು ರಕ್ಷಿಸಬೇಕು ಅಂತೇಳಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ರಾಜ್ಯಪಾಲರ ಗಮನಕ್ಕೆ ಈ ಪ್ರಮುಖವಾಗಿರ್ತಕ್ಕಂಥ ಕಾಯ್ದೆ ಬಗ್ಗೆ ಕೂಡ ಸಮಗ್ರ ತಿದ್ದುಪಡಿ ತರ್ತಕ್ಕಂಥ ಮಸೂದೆ ಪ್ರತಿಯನ್ನು ಕೂಡ ಕೊಟ್ಟು ನಾವು ಇವತ್ತು ರಾಜ್ಯ ಸರ್ಕಾರದ ಗಮನಕ್ಕೆ